ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ರುಚಿ ಅಭಿರುಚಿ ತಾರೆಗಳ ಸಮರಸ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸುಸ್ವಾಗತ ನಕ್ಕು ಬಿಡು ಚಿಕ್ಕಮುತ್ತು ಸುರಿದು ಹೋಗಲಿ ಪಕ್ಕನೊಮ್ಮೆ ನಕ್ಕು ಬಿಡು ಚಿಂತೆ ತೊಲಗಲಿ ಅನ್ನೋ ಕವಿವಾಣಿ ಹೇಳುತ್ತೆ ನಾವು ನಗದೇ ಇಲ್ದಿರೋ ದಿನ ತುಂಬಾನೇ ನಷ್ಟದ ದಿನ ಅಂತ ತಾವು ನಗ್ತ ಎಲ್ಲರೂ ನಗ್ತ ನಿಮ್ಮೆಲ್ಲರ ಮನಸ್ಸನ್ನ ಗೆದ್ದಿರುವಂತಹ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದಂತಹ ನಾಗರಾಜ್ ಕೋಟೆ ಹಾಗೆ ಶ್ರೀಮತಿ ಗಾಯತ್ರಿ ನಾಗರಾಜ್ ಕೋಟೆ ಅವರು ಇವತ್ತಿನ ರುಚಿ ಅಭಿರುಚಿ ತಾರೆಗಳ ಸಮರಸ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರನ್ನ ನಮ್ಮ ಅಡಿಗೆ ಮನೆಗೆ ಬರ ಮಾಡ್ಕೊಳ್ಳ ಬನ್ನಿ ನಮಸ್ಕಾರ ನಮಸ್ತೆ ಹೇಗಿದ್ದೀರಿ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಿ ಓ ಬಂಬ ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ನಿಮಗೂ ಅಷ್ಟೇ ನಾವು ಬಂದಿ ಸ್ವಾಗತ ಮೊದಲನೇದಾಗಿ ಯಾರು ಅಡಿಗೆ ಮಾಡ್ತಿರೋದು ಮೊದಲು ನಾನೇ ನೀವು ಮಾಡ್ತೀರಾ ಮತ್ತೆ ಸೋ ಮೇಡಂ ನೀವು ಕೂತ್ಕೊಳ್ತೀರಾ ಯಾವಾಗ ಎಲ್ಲಾ ಕಡೆನೂ ಹೆಂಗಸರು ಫಸ್ಟ್ ಅಡಿಗೆ ಮನೆಯಲ್ಲಿ ಮನೆ ಅಡಿಗೆ ಮನೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಗಂಡಸರು ಫಸ್ಟ್ ತುಂಬಾ ಸಂತೋಷ ಸರ್ ನೀವೇ ಮಾಡಿ ಬನ್ನಿ ಕೂತ್ಕೊಳ್ಳಿ ಅಡಿಗೆ ಮಾಡಕ್ಕೆ ಹೇಳದ ಹೇಳಿ ಮೇಡಂ ಚೆನ್ನಾಗಿ ಮಾಡ್ತಾರಾ ಚೆನ್ನಾಗಿ ಮಾಡ್ತಾರೆ ಏನು ಪ್ರಿಪೇರ್ ಮಾಡ್ಕೊಂಡು ಬಂದಿದ್ದಾರೆ ಅವರು ಕುಂಬಳಕಾಯಿ ಹಲ್ವಾ ಮಾಡಕ್ಕೆ ಪ್ರಿಪೇರ್ ಮಾಡ್ಕ ಬಂದಿದ್ದಾರೆ ಸೋ ನಿಮ್ಮನ್ನ ಕೇಳೋದೇ ಬೇಡ ಇಲ್ಲ ಇದನ್ನ ಯಾಕೆ ಪ್ರಿಪೇರ್ ಮಾಡ್ಕ ಬಂದಿದ್ದೀನಿ ಅಂತ ಕೇಳು ನನಗೆ ಗೊತ್ತು ನಿಮಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ ಎಲ್ಲರಿಗೂ ಸ್ವೀಟ್ ತಿನ್ನಿಸಬೇಕು ಅದಕ್ಕೆ ಹಲ್ವಾ ಮಾಡ್ತಾ ಇದ್ದೀರಾ ಕರೆಕ್ಟ್ ಇಲ್ಲಿ ಇರತಕ್ಕಂತ ನಮ್ಮ ಸಿಬ್ಬಂದಿಗೆ ಆಮೇಲೆ ಈ ಕಾರ್ಯಕ್ರಮ ಮೂಲಕ ಪ್ರೇಕ್ಷಕರಿಗೂ ಕುಂಬಳಕಾಯಿ ಹಲ್ವಾ ಓಕೆ ಸ್ವೀಟ್ ಮಾಡ್ ತೋರಿಸ್ತಾ ಇದ್ರೆ ಅವರು ಮಾಡ್ಕೊಂಡು ತಿನ್ನಬೇಕು ಆ ತಿನ್ನಬೇಕು ಓಕೆ ಇದಕ್ಕೆ ಬೇಕಾಗುವಂತ ಸಾಮಗ್ರಿಗಳು ಸಿಹಿ ಕುಂಬಳಕಾಯಿ ಅದಾದ ಮೇಲೆ ಸಕ್ಕರೆ ದ್ರಾಕ್ಷಿ ಗೋಡಂಬಿ ಏಲಕ್ಕಿ ಪುಡಿ ತುಪ್ಪ ಓಕೆ ಈಗ ಮಾಡ್ ತೋರಿಸ್ತೀರಾ ಖಂಡಿತ ಬಾಣಲಿ ಇಟ್ಕೊಳ್ಳೋಣ ಮೊದಲು ಉಪ್ಪು ಹಾಕೋಬೇಕು ಗೋಡಂಬಿ ಹಾಕೋಣ ದ್ರಾಕ್ಷಿ ಹಾಕೋಣ ಸ್ವಲ್ಪ ಕೈ ಆಡಬೇಕಲ್ಲ ಹೌದು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಬಂತು ನಿಮಗೆ ಸೊ ತುಂಬಾ ಶೋಗಳು ಮಾಡಿದಿರಾ ಕಾಮಿಡಿ ಶೋಸ್ ಮಾಡಿದಿರಾ ಸೊ ನಿಮ್ಗೆ ಆ ತರ ಕರೆಗಳು ಬಂದೆ ನಿಮ್ಗೆ ಗೊತ್ತು ಆದ್ರೆ ಫಸ್ಟ್ ಟೈಮ್ ನಿಮ್ಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಸಂದಿದೆ ಅಂತ ಫೋರ್ ಬಂದಾಗ ಹೇಗೆ ಅನ್ನಿಸ್ತು ಬಹಳ ಖುಷಿ ಆಯ್ತು ಆಕ್ಚುಲಿ ನನಗೆ ಪ್ರಶಸ್ತಿ ಬರುತ್ತೆ ಅಂತ ಮುನ್ಸೂಚನೆ ಇರಲಿಲ್ಲ ಓ ನಾನು ಎಲ್ಲರಂತೆ ನಾನು ಕೂಡ ಕಾರ್ಯಕ್ರಮ ಟಿವಿ ನೋಡ್ತಾ ಇದ್ದೆ ಫಸ್ಟ್ ಒಂದು ಕರೆ ಬಂತು ನಮ್ಮ ಸ್ನೇಹಿತರಿಂದ ಓ ಈಗ ತಾನೆ ನಾನು ನೋಡಿದೆ ಟಿವಿ ನಲ್ಲಿ ನಿಮ್ಮ ಹೆಸರು ಬಂತ ಅಂತ ಆಗ ನಾನು ಬೇರೆ ಚಾನೆಲ್ ನೋಡ್ತಾ ಇದ್ದೆ ಅವರು ಹೇಳಿ ಚಾನೆಲ್ ಹಾಕಿ ನೋಡಿದೆ ಆವಾಗ ಅಲ್ಲಿ ಹೆಸರಿತ್ತು ಬಹಳ ಖುಷಿ ಆಯ್ತು ಮೊಟ್ಟ ಮೊದಲು ನಾನು ನೋಡಿದಾಗ ಓ ಟಿವಿ ಮೂಲಕನೇ ನಿಮಗೆ ಪ್ರಶಸ್ತಿ ಬಂದಿದೆ ಬಹುಶಃ ನನಗೆ ಅಂತಲ್ಲ ಪ್ರಶಸ್ತಿ ಬಂದಂತ ಎಲ್ಲರಿಗೂ ಅಲ್ಲೇ ಗೊತ್ತಾಗಬೇಕು ಯಾಕೋ ಮುಂಚೆ ಗೊತ್ತಾಗಿರಲ್ಲ ಓ ಹೌದಾ ಹಾ ಹೌದು 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 ದಟ್ಸ್ ಗ್ರೇಟ್ ಹಾಗೆ ಮೊದಲನೇದಾಗಿ ನಿಮಗೆ ಶುಭಾಶಯ ಕೋರಿದವರು ಫೋನ್ ಮಾಡಿದವರೇ ಅಂತ ಅನ್ಸುತ್ತೆ ಅಲ್ವಾ ಹಾ ಹೌದು ಮೊದಲಿಗೆ ಶುಭಾಶಯ ಕೋರಿದ್ದೆ ನಮ್ಮ ಸ್ನೇಹಿತ ಚಂದ್ರಾಪಟ್ಟಣ ನಮ್ಮ ಆತ್ಮೀಯ ಮಿತ್ರ ಮಂಜುನಾಥ್ ಹೆಬ್ಬಾರ್ ಅಂತ ಓ ಹೆಬ್ಬಾರ್ ದಟ್ಸ್ ಗ್ರೇಟ್ ಅವರೇ ಫಸ್ಟ್ ನೋಡಿ ನನಗೆ ಫೋನ್ ಮಾಡಿದ್ರು ಹಾಗೆ ಇದು ಸ್ವಲ್ಪ ಬೆಂದಿದೆ ಈಗ ಅದು ಚೇಂಜ್ ಆಗಿದೆ ಕಲರ್ ಅದರದ್ದು ಹಾ ಕಲರ್ ಚೇಂಜ್ ಆಗಿದೆ ಇದು ಹಾ ಈಗ ಸಕ್ಕರೆ ಹಾಕಿ ಫುಲ್ ಹಾಕ್ಬಿಡಿ ಸ್ವಲ್ಪ ಹಾಕಿ ಸ್ವಲ್ಪನಾ ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾ ಇದ್ದೀರಲ್ಲ ಮನೇಲಿ ತುಂಬ ಅಡುಗೆ ಮಾಡೋ ಅಭ್ಯಾಸ ಇದೆಯಾ ಈಗ ನಿನ್ನ ಉದ್ದೇಶ ಏನು ಪರ್ಮನೆಂಟ್ ಆಗಿ ಇದಕ್ಕೆ ಫಿಕ್ಸ್ ಮಾಡ್ಬೇಕಂತ ಅಲ್ಲ ನೀವು ಮಾಡೋದು ನೋಡಿದ್ರೆ ಹಾಗೆ ಇದೆ ಅಲ್ವಾ ಈಗ ಅವ್ರ ಮುಂದೆ ಹೋಗ್ಬಿಟ್ರೆ ಆಮೇಲೆ ನಾನು ಶೂಟಿಂಗ್ ಬಿಟ್ಬಿಟ್ಟು ಅಡುಗೆ ಮಾಡ್ತಾ ಕೂತ್ಕೋಬೇಕಾಗುತ್ತೆ ಹೌದು ಶೂಟಿಂಗ್ ಬಿಟ್ಬಿಟ್ಟು ಮನೇಲಿ ಕೂತ್ಕೋಬೇಕಾಗತ್ತೆ ಅಂದ್ರೆ ನೀವು ಶೂಟಿಂಗ್ ಹೆಂಗ್ ಬಂದ್ರಿ ಬಣ್ಣದ ಲೋಕಕ್ಕೆ ಹೆಂಗ್ ಬಂದ್ರಿ ನಾನು ಶೂಟಿಂಗ್ ಇಂತ ಫಸ್ಟ್ ಬಂದಿದ್ದು ರಂಗಭೂಮಿ ಓ ರಂಗ ಕಲಾವಿದರು 1982 ಹ್ಮ್ ಹುಟ್ಟಿದ್ದೆ ನೀನು ಇಲ್ಲ ಆವಾಗ ಥಿಯೇಟರ್ ಗೆ ಫಸ್ಟ್ ಎಂಟ್ರಿ ಒಂದು ಹಾಸ್ಯ ನಾಟಕನೇ ಹಾಸ್ಯ ನಾಟಕದ ಮೂಲಕನೇ ಎಂಟ್ರಿ ಆಗಿ 82 ನಾವು ಶುರು ಮಾಡಿದ್ದು ಹೇಗೆ ಅಂದ್ರೆ ಒಂದು ದೇವಸ್ಥಾನ ಜಗಲಿ ಮೇಲೆ ನಾಟಕ ಶುರು ಓ ದೇವಸ್ಥಾನ ಜಗಲಿ ಮೇಲೆ ಅವಾಗೆಲ್ಲ ಸ್ಟೇಜ್ ಹೋಗಿಜು ಆಕ್ಸ್ ಎಲ್ಲ ಇರಲಿಲ್ಲ ಅಲ್ಲಿಂದ ನಮ್ಮ ಕಲಾ ಜೀವನ ಸ್ಟಾರ್ಟ್ ಆಯ್ತು ಅಲ್ಲಿಂದ 95 ನಾಟಕ 95 ಫಸ್ಟ್ ನಾನು ಸಿನಿಮಾ ಎಂಟ್ರಿ ಸಾಕಿದಗಿಣಿ 95 ಸಾಯಿ ಕುಮಾರ್ ಹೀರೋ ಅದು ಅಲ್ಲಿಂದ ಸಿನಿಮಾ ಜೀವನ ಸ್ಟಾರ್ಟ್ ಆಯ್ತು 98 ಸಂಕ್ರಾಂತಿ ನಾಗಾಭರಣ ಅವರು ಅಲ್ಲಿಂದ ಕಿರುತೆರೆ ಜೀವನ ಶುರುವಾಯ್ತು ಹಾಗೆ
ನಾಗರಾಜ್ ಕೋಟೆ ಅವರೇ ನೀವು ತುಂಬಾ ಫೇಮಸ್ ಕಾಮಿಡಿಗೆ ನಾನು ಅಂದ್ಕೊಂಡೆ ನೀವು ಅಡಿಗೆ ಮಾಡಬೇಕಾದ್ರೆ ತುಂಬಾ ಕಾಮಿಡಿ ಇರುತ್ತೆ ತುಂಬಾ ಹಾಸ್ಯದಿಂದ ನಗ್ನಕ್ತ ಅಡಿಗೆ ಮಾಡ್ತೀರಾ ಅಂತ ಇಲ್ಲ ಯಾಕೋ ಸೀರಿಯಸ್ ಆಗಿ ಅಡಿಗೆನೇ ಕಾನ್ಸೆಂಟ್ರೇಟ್ ನಾನು ಅಡಿಗೆ ಕಣ್ಣಿದಾಕೊಂಡು ಅಡಿಗೆ ಮಾಡ್ತಾ ಇದೀನಿ ಆದ್ರೂ ನಿಮ್ಮ ಕಾಮಿಡಿ ಏನೋ ಸೆನ್ಸ್ ಆಫ್ ಹ್ಯೂಮರ್ ಇನ್ನ ಆಚೆ ಬಂದಿಲ್ಲ ಬರುತ್ತೆ ಸ್ವಲ್ಪ ಲೇಟ್ ಸ್ವಲ್ಪ ಬಿಸಿ ಆಗಬೇಕಾ ಬಿಸಿ ಆಗಬೇಕು ಪಾತ್ರೆ ಬಿಸಿ ಆಗಬೇಕಾ ಹೌದು ನೀವು ಬಿಸಿ ಆಗಬೇಕಾ ಬಿಸಿ ಆಗಬೇಕು ಓಕೆ ಆಮೇಲೆ ಏನು ಗೊತ್ತಾ ಕಾನ್ಸೆಂಟ್ರೇಷನ್ ಈ ಕಡೆ ಹೋಗ್ತಾ ಇರುತ್ತೆ खुशी पात्र खुशी पात्र संक्रांति नागाभरण धारावाहि धारावाहि टैलर चिन्नोजय ಅದು ಬಹಳ ಖುಷಿ ಕೊಟ್ಟಂತ ಪಾತ್ರ ಬಹಳ ಹೆಸರು ತಂದು ಕೊಟ್ಟಂತ ಪಾತ್ರ ಬಹಳ ಚೆನ್ನಾಗಿತ್ತು ಅಲ್ಲಿಂದ ಆಂದ ಹಾಸ್ಯ ಅನ್ನೋದು ನಮಗೆ ಕಿರುತೆರೆ ಮತ್ತು ಮೀಡಿಯಾದಲ್ಲಿ ನಾಟಕದಲ್ಲಿ ಮಾಡ್ತಿದ್ದೆ ಮೀಡಿಯಾದಲ್ಲಿ ಹಾಸ್ಯ ಪಾತ್ರಗಳು ಆರಂಭವಾಗಿದ್ದ ಅಲ್ಲಿಂದ ಓ ಬಹಳ ಒಳ್ಳೆ ಪಾತ್ರ ಕುಡ್ಕೊಂಡಿರೋದು ಯಾವಾಗಲೂ 11 ಜನ ಮಕ್ಕಳು ಟೈಲರ್ ಸೈತಲ ಇವಾಗ ಇನ್ನೇನು ಹಾಕಬೇಕು ಅದಕ್ಕೆ प्रति दिवस कॉमेडी मनेनल्लू अष्टे हास्यवागी अष्टे कॉमेडी ओडाड़ता मनेयल्ली तुम्बा बेजार आगुत्ते अल्ला अदक्के निमगे स्माइलिंग फेस ತುಂಬಾ ಮುದ್ದ ಕಾಣ್ತಾರೆ ಸೋ ಇವರು ಕಾಮಿಡಿ ಮಾಡಿ ಮಾಡಿನೇ ನೀವು ನಗುನ ಇಷ್ಟು ಚೆನ್ನಾಗಿ ಹೊರಹೊಮ್ಮಿಸ್ತೀರಾ ಅನ್ಸುತ್ತೆ ಥ್ಯಾಂಕ್ ಯು ಮೇಡಂ ಹಾಗೆ ಎಷ್ಟು ಜನ ಮಕ್ಕಳು ಇದ್ದಾರೆ ನಿಮಗೆ ಇಬ್ರು ಮಕ್ಕಳು ಇದ್ದಾರೆ ಇಬ್ರು ಗಂಡು ಮಕ್ಕಳು ಓಕೆ ಏನು ಮಾಡ್ಕೊಂಡಿದ್ದಾರೆ ಅವರು ದೊಡ್ಡ ಮಗ ಬಿಕಾಂ ಮುಗಿಸಿ ಕೆಲಸಕ್ಕೆ ಹೋಗ್ತಾ ಇದ್ದಾನೆ ಚಿಕ್ಕವನು ಈಗ ಬಿಕಾಂ ಓದ್ತಾ ಇದ್ದಾನೆ ಫಸ್ಟ್ ಇಯರ್ ಓ ಇಬ್ರು ಬಿಕಾಂ ಹೌದು ಮೊದಲನೇನು ನಿಶಾಂತ್ ಎರಡನೇವನು ಯಶವಂತ್ ಓಕೆ ಸೋ ಮಕ್ಕಳಿಗೆ ಇಷ್ಟವಾದಂತ ಅಡಿಗೆ ಜಾಸ್ತಿ ಮಾಡ್ತೀರಾ ಅಥವಾ ನಿಮಗೆ ಇಷ್ಟವಾದಂತ ಅಡಿಗೆ ಜಾಸ್ತಿ ಮಾಡ್ತಾರಾ ನಿಮ್ಮ ಶ್ರೀಮತಿ ಅವರು मैडम बनी फस्ट यार ಕನ್ನಡ ರಾಜ್ಯೋತ್ಸವದ ಅವರಿಗೆ ಪ್ರಶಸ್ತಿ ಬಂದಿದ್ದಕ್ಕೋಸ್ಕರ ನಿಮಗೆ ಕೊಡ್ತಾ ಇದೀವಿ ಥ್ಯಾಂಕ್ ಯು ಸೋ ಮಚ್ ಏಮಾ ಕುಂಬಳಕಾಯಿ ಹಲ್ವಾ ರೆಡಿ ಇದೆ ಥ್ಯಾಂಕ್ ಯು ಸೋ ಮಚ್ ಈ ಕುಂಬಳಕಾಯಿ ಹಲ್ವಾ ಎಷ್ಟು ಟೇಸ್ಟಿ ಆಗಿದೋ ನಿಮ್ಮ ಜೀವನನೂ ಅಷ್ಟೇ ಟೇಸ್ಟಿ ಆಗಿದೆ ಥ್ಯಾಂಕ್ ಯು ಮೇಡಂ ಓಕೆ ಫ್ರೆಂಡ್ಸ್ ಬಿಸಿ ಬಿಸಿ ಆಗಿರೋ ಕುಂಬಳಕಾಯಿ ಹಲ್ವಾ ರೆಡಿ ಆಗಿದೆ ಕುಂಬಳಕಾಯಿ ಹಲ್ವಾ ಬೇಕಾಗುವ ಸಾಮಗ್ರಿಗಳು ತುರಿದ ಸಿಹಿ ಕುಂಬಳಕಾಯಿ ಸಕ್ಕರೆ ದ್ರಾಕ್ಷಿ ಗೋಡಂಬಿ ಏಲಕ್ಕಿ ಮತ್ತು ತುಪ್ಪ ಮಾಡುವ ವಿಧಾನ ಬಾಣಲೆಗೆ ತುಪ್ಪ ದ್ರಾಕ್ಷಿ ಗೋಡಂಬಿ ಸಿಹಿ ಕುಂಬಳಕಾಯಿ ಸಕ್ಕರೆ ಏಲಕ್ಕಿ ಪುಡಿ ಹಾಕಿ ಬೇಯಿಸಿದ್ರೆ ಕುಂಬಳಕಾಯಿ ಹಲ್ವಾ ಸವಿಯಲು ಸಿದ್ಧ